ಏನಾದರೂ ಅಪರಾಧಗಳಾಗಿದ್ದರೆ ಕೋರ್ಟ್ ಅದ ಕೇಳಿ ಮಾಡಲಿ, ಬಟ್ ಅದನ್ನು ಆರೋಪ ಮಾಡಿ ತಪ್ಪಿಸುವುದರ ಏನಿಲ್ಲ, ಸೋಲು ಸೋಲನ ಯಾವುದಾದ್ರೂ. ಅದೇ ರೀತಿ ಬಿ ಜೆ ಪಿಗೆ ಇರೋದು ಇವತ್ತು ಒಕ್ಕ ವಿಷಯವನ್ನು ದೊಡ್ಡದು ಮಾಡ್ಕೊಂಡು ಇಲ್ಲಿ ಗೆಲ್ಲಬೇಕಂತ ಏನೋ ಸಾರ ಸಗಟಾಗಿ ಪ್ರಯತ್ನ ಮಾಡಿದರು. ಲ್ಯಾಂಡ್ ಜಿಹಾದ್ ಅಂತೂ ಕರ್ಕೊಂಡ್ರು, ಮತ್ತೇನೋ ಕರ್ಕೊಂಡ್ರು, ಕೊನೆಗೆ ಈ ಹಿನ್ನೆಲೆಯಲ್ಲಿ ಸೋತರು. ಈಗ ಇನ್ನಷ್ಟು ಸತಿ ಹೊರಗೆ ಬರ್ತಾ ಇದ್ದಾವೆ. ವಕ್ಫ್ ಈ ಒಂದು ಆಸ್ತಿಯನ್ನು ಹೆಚ್ಚಿಗೆ ಅದು ಮಾಡ್ಕೊಳ್ಳೋದಕ್ಕೆ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಬಿ ಜೆ ಪಿನೇ ಕಾರಣ, ಮತ್ತವರು ಅಲ್ಲ ಅನ್ನುವಂಥದ್ದು ಈ ಒಂದು ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸಬೇಕಾಗಿದೆ. ಯಾಕಂದರೆ ಕಾಂಗ್ರೆಸ್ಸಿನ ಸಂದರ್ಭದಲ್ಲೇ, ಕಾಂಗ್ರೆಸ್ ಸಮಯದಲ್ಲೇ 391 ಎಕರೆಗಳು ಏನಪ್ಪ ಅಂತಂದರೆ ಅವರ ಹಿಂದಿನ ಸರ್ಕಾರದ 2016-17 ಮಾಡಿದಂಥ ವಕ್ಫ್ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡ್ರೆ, ಈ ಒಂದು ಬಿ ಜೆ ಪಿಯ ಸಂದರ್ಭದಲ್ಲೇ ಈ ಒಂದು ಸರ್ಕಾರದ ಅವಧಿಯಲ್ಲೇ ಫ್ಲಾಗ್ ಆಫ್ ಅಂತಾರೆ 4720 ಎಕರೆಗಳ ಇದೇನಪ್ಪ ಅಂತಂದರೆ ವಕ್ಫ್ ಆಸ್ತಿಯನ್ನು ಕನ್ವರ್ಟ್ ಮಾಡಿದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಯಾರ ಮುಂದೆ ಯಾರು ಹಿಂದೆ ನಿಮಗೆ ಬಿಟ್ಟಂಥ ವಿಷಯ. ಒಟ್ಟಿನಲ್ಲಿ ವಕ್ಫ್ ಇದು ರಾಜಕಾರಣಕ್ಕೆ ಬಳಕೆ ಆಗಲಾರದ, ಅದು ನಿಜವಾಗಿಯೂ ಅದು ಏನದ ಎಂತು, ಮತ್ತು ಇಡೀ ದೇಶ ವಕ್ಫ್ ಆಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲ ಸಂವಿಧಾನ ಅದ ಅಂತ ಎಲ್ಲರೂ ಗೊತ್ತಿರಲಿ. ಆ ನೆಲೆಯಲ್ಲಿ ಅದು ಇನ್ನೊಂದು ತನಿಖೆಯಾಗಿ ಆ ಒಂದು ವಕ್ಫ್ ಆಸ್ತಿ, ಮತ್ತು ಇನ್ನೂ ಅವರು ಅದ್ರ ಸಹಿತ ಇವತ್ತು ನಾವೊಂದು ಮಾತು ನಮ್ಮ ಮೈನಾರಿಟಿ ಜನರಿಗೆ ಅಂದರೆ ಮುಸಲ್ಮಾನರು ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಅವರು ಆದರೂ ಸಹಿತ ಇಲ್ಲಿಯ ಒಂದು ಏನು ಕಾನೂನುಗಳಿದ್ದಾವೆ, ಲ್ಯಾಂಡ್ ಭೂ ಸುಧಾರಣೆ ಆ್ಯಕ್ಟ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಗೇನಿ ಆ್ಯಕ್ಟ್ ಆಗಿರ್ಬೋದು, ಅವುಗಳ ಪ್ರಕಾರ ಏನು ಭೂಮಿ ಈಗಾಗಲೇ ಜನಸಾಮಾನ್ಯರಿಗೆ ರೈತರು ಹೋಗಿದಾರೆ, ಅದನ್ನು ಅವ್ರು ಬಿಟ್ಟು ಕೊಟ್ಟಷ್ಟೇ ಅವ್ರಿಗೂ ಒಳ್ಳೆಯದು. ಮತ್ತು ಅನಗತ್ಯ ಸಮಸ್ಯೆ ಕ್ರಿಯೇಟ್ ಮಾಡೋದ್ರಲ್ಲಿ ಬಿ ಜೆ ಪಿಗೆ ಮುಂದೆ ಹೋಗಿಂತಲೂ ಅದನ್ನು ಮಾತುಕತೆ ಮೂಲಕ, ಚರ್ಚೆ ಮೂಲಕ, ಕಾನೂನು ಮೂಲಕ ಬಗೆಹರಿಸಿಕೊಳ್ಳೋದು ಭಾಳ ಉತ್ತಮ. ಅದನ್ನು ರಾಜಕೀಯಕ್ಕೆ ಮಾಡೋದು ಇಬ್ಬರಿಗೂ ತಪ್ಪು, ಈ ದೇಶಕ್ಕೂ ತಪ್ಪು. ಈಗ ನೋಡಿದ್ರು ಉತ್ತರ ಪ್ರದೇಶದಲ್ಲಿ ವಕ್ಫ್ ಸಲುವಾಗಿ ಈಗಾಗಲೇ ದಾಂಧಲೆ ಇವತ್ತು ಆಗ್ಯದ, ಮತ್ತು ಒಬ್ಬರ ಮೇಲೆ ಒಬ್ಬರೇನು ಆರೋಪ ಪ್ರತಾರೋಪ ಮಾಡ್ತಾ ಇರ್ತಾರೆ. ಆ ಮತ್ತು ಬೇರೆ, ಆದರೆ ಅದು ಏನಪ್ಪ ಅಂದರೆ ಇಲ್ಲಿ ಅಶಾಂತಿಗೆ, ಇಲ್ಲಿಯ ಬದುಕಿ ತೊಂದರೆ ಕೊಡುವಂಥದ್ದಾಗ್ತದೆ. ಅದಕ್ಕೆ ವಕ್ಫ್ ಇದು ರಾಜಕಾರಣಕ್ಕೆ ಬೆಲೆಯಾಗದೆ ನಿಜವಾಗಿಯೂ ಅದು ಏನದು, ಯಾರಿಗೆ ಮುಟ್ಟಬೇಕಾದ ಭೂಮಿ ಅದು ಮುಟ್ಟಲಿ. ಮತ್ತು ಅದೇ ಕಾರಣಕ್ಕೆ ಇಲ್ಲಿ ರೈತರಿಗೆ, ದೇವಾಲಯಗಳಿಗೆ ಅಥವಾ ಅವ್ರ ಹೆಸರಲ್ಲಿದ್ದಂಥ ಒಂದು ಆಸ್ತಿಗಳೇನಿದ್ದಾವೆ ಇವತ್ತು ಯಥಾಸ್ಥಿತಿ ಕೈಗೊಂಡು ಹೋಗೋದು ಯೋಗ್ಯ ಅಂತ ಹೇಳ್ತಾ ಈ ವಕ್ಫದ ಚರ್ಚೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಕಾಮೆಂಟ್ ಮಾಡೋ ಜೊತೆಗೆ ನೀವು ಇಲ್ಲಿ ಸಬ್ಸ್ಕ್ರೈಬ್ ಆಗೋದು ಮಾಡೋದು ಮರಿಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ H16 ನ್ಯೂಸ್, ಇದು ಸತ್ಯದ ಕೈಗಿರಲಿ, ವಂದನೆಗಳು.